ಅದು ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಸಂಧಿಸುವಂತಹ ಸ್ಥಳ. ಅದು ಶ್ವೇತಾದ್ರಿ ಬೆಟ್ಟ ಎಂದು ಹೆಸರುವಾಸಿಯಾಗಿದೆ. ಹಸಿರು ಸೀರೆಯುಟ್ಟ ನಾರಿಯಂತೆ ಕಾಣುವ ಹಚ್ಚ ಹಸಿರಾದ ಬೆಟ್ಟದ ಸಾಲು ನೋಡಲು ಕಣ್ಣೆರಡು ಸಾಲದು. ಅಂದ ಚಂದದ ಬೆಟ್ಟ ಗುಡ್ಡಗಳ ನಡುವೆ ತಣ್ಣಗೆ ಬೀಸುವಂತಹ ಗಾಳಿ, ಪ್ರಾಣಿ ಪಕ್ಷಿಗಳ ಕಲರವ, ವನ್ಯಜೀವಿಗಳ ದರ್ಶನ ಅಬ್ಬಬ್ಬ, ವರ್ಣಿಸಲು ಸಾಧ್ಯ. ಕಣ್ ಹಾಯಿಸಿದಲ್ಲೆಲ್ಲ ಹಸಿರು ದೃಶ್ಯ, ಆಕಾಶಕ್ಕೆ ಮುತ್ತಿಕ್ಕುವಂತೆ ತಲೆ ಎತ್ತಿ ನಿಂತಿದೆ ಹಸಿರು ಕಾನನ. ಈ ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ ಅಂತ ಈ ದೃಶ್ಯ ವೈಭವ ನೋಡಿದವರು ಮೈಮರೆತು ಹಾಡಿ ಕುಣಿದು ಕುಪ್ಪಳಿಸೋದು ಗ್ಯಾರಂಟಿ. ಇದು ಚಾಮರಾಜನಗರ ಜಿಲ್ಲೆಯಲ್ಲಿನ ಬಿಳಿಗಿರಿ ರಂಗನ ಬೆಟ್ಟ. ಇತ್ತೀಚೆಗೆ ಬಿದ್ದ ಮಳೆಯಿಂದಾಗಿ ಇಡೀ ಬಿಳಿಗಿರಿ ರಂಗನ ಬೆಟ್ಟ ಅಚ್ಚ ಹಸಿರಿನಿಂದ ಕಂಗೊಳಿಸುತ್ತಿದೆ. ಬೆಟ್ಟದ ಸೌಂದರ್ಯಕ್ಕೆ ಮನಸೂತವರು ಹಸಿರ ವೈಭವದ ನಡುವೆ ನಿಂತು ಫೋಟೋ ಕ್ಲಿಕ್ಕಿಸಿಕೊಳ್ತಿದ್ದಾರೆ. ಮೊದಲೆಲ್ಲ ಮಳೆ ಆಗಿಲ್ದೆ ಫುಲ್ ಬರಡಾಗಿತ್ತು, ಇವತ್ತು ಬಂದಿರೋದ್ರಿಂದ ತುಂಬಾ ಖುಷಿಯಾಗಿದೆ. ಮಳೆ ಆಗಿರೋದ್ರಿಂದ ಫುಲ್ ಹಸಿರಾಗಿದೆ, ಒಂಥರ ಕಣ್ಣಿಗೆ ತೃಪ್ತಿಯಾಗಿದೆ. ಅಲ್ಲಿ ನಮ್ಗೆ ಅಲ್ಲಿ ಏನು ವೆಹಿಕಲ್ಸ್ ಅಲ್ಲಿನ ಜಂಜಾಟ ಬಿಟ್ಟು ಇಲ್ಲಿಗೆ ಬಂದಿರೋದ್ರಿಂದ ತುಂಬಾ ಖುಷಿಯಾಗಿ ಏನೋ ಒಂಥರ ತೃಪ್ತಿ, ಕಣ್ಗೆಲ್ಲ ಆನಂದ ಆಗ್ತಿದೆ, ಇಲ್ಲೇ ಇರೋಣ ಅನ್ನೋ ಒಂದು ಫೀಲ್ ಆಗ್ತಿದೆ. ಈ ಹಸಿರು ಸಿರಿಯ ನಡುವೆ ಕಾಡು ಪ್ರಾಣಿಗಳು ವಿಹರಿಸುತ್ತಿವೆ. ಹುಲ್ಲು ಬೆಳೆದು ನಿಂತಿರೋದ್ರಿಂದ ಪ್ರಾಣಿಗಳು ಆಹಾರ ಹರಸಿ ಬರುವ ದೃಶ್ಯ ನೋಡೋದೇ ಚೆಂದ. ಪ್ರಜನಗರ ಹಾಗೂ ಯಳಂದೂರು ಮಾರ್ಗದ ಇಕ್ಕೆಲಗಳಲ್ಲಿನ ದಟ್ಟಾರಣ್ಯದಲ್ಲಿ ಹುಲಿ, ಚಿರತೆ, ಕರಡಿ, ಕಾಡೆಮ್ಮೆ, ಸೀಳುನಾಯಿ, ಜಿಂಕೆ, ಕಡವೆ ಮೊದಲಾದ ಪ್ರಾಣಿಗಳ ದರ್ಶನಕ್ಕೆ ಪ್ರವಾಸಿಗರು ಖುಷಿಯಾಗಿದ್ದಾರೆ. ಅವ್ರ ಯಹಾ ಫಾರೆಸ್ಟ್ ಬಹುತ್ ನೀಟ್ ಅಂಡ್ ಕ್ಲೀನ್ ಹೈ, ಸಾರೇ ಆನಿಮಲ್ಸ್ ಭೀ ಏಕದಮ್ ಸುಂದರ್ ಹೈ ಔರ್ ನೀಟ್ ಅಂಡ್ ಕ್ಲೀನ್ ಹೈ. ಯೇ ಫಾರೆಸ್ಟ್ ಜೊ ಹೈ ವೋ ಪ್ಲಾಸ್ಟಿಕ್ ಫ್ರೀ, ಪೊಲ್ಯೂಷನ್ ಫ್ರೀ ಹೈ, ಔರ್ ಯಹಾ ಸಬ್ ಆನಿಮಲ್ಸ್ ಕಿ ದೇಖಭಾಲ್ ಭೀ ಬಹುತ್ ಅಚ್ಚೆ ಸೇ ಕಿ ಜಾತಿ ಹೈ, ಔರ್ ಯಹಾ ಹರಿಯಾಲಿ ಭೀ ಬಹುತ್ ಸಾರಿ ಹೈ ಜೊ ಹಮೇ ದೇಖ್ ಕೇ ಬಹುತ್ ಅಚ್ಚ ಲಗಾ. ಔರ್ ಹಮಾರೇ ಜಗಹ ಸೇ ತೋ ಕಂಪ್ಯಾರಿಸನ್ ಮೇ ಯೇ ಜ್ಯಾದಾ ಯೇ ಎನ್ವೈರನ್ಮೆಂಟ್ ಬಹುತ್ ಅಚ್ಚ ಹೈ, ಕೂಲ್ ಹೈ. ಬಿಳಿಗಿರಿ ರಂಗನಾಥ ಸ್ವಾಮಿ ಬೆಟ್ಟ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಸಂಧಿಸುವ ಸ್ಥಳ. ಹಸಿರ ವಾತಾವರಣ ನಡುವೆ ತಣ್ಣನೆ ಬೀಸುವ ಗಾಳಿಗೆ ಪ್ರವಾಸಿಗರು ಮೈಯೂಟಿ ಎಂಜಾಯ್ ಮಾಡುತ್ತಿದ್ದಾರೆ. ಎಸ್ಎಂ ನಂದೀಶ್, ನ್ಯೂಸ್ 18 ಕನ್ನಡ, ಚಾಮರಾಜನಗರ.